ಸರಸ್ವತಿ ತನ್ನ ಗಂಡನ ಜೊತೆಯಲ್ಲಿ ನಗರದಲ್ಲಿ ಸಂಸಾರ ನಡೆಸುತ್ತಿದ್ದಳು. ಅವಳ ಗಂಡ ಒಬ್ಬ ಬಿಸಿನೆಸ್ ಮ್ಯಾನ್. ಸದ್ಯದಲ್ಲೇ ಮದುವೆಯಾಗಿದ್ದುದರಿಂದ ಮಕ್ಕಳ ಬಗ್ಗೆ ಇನ್ನೂ ಪ್ಲಾನ್ ಮಾಡಿರಲಿಲ್ಲ. ಅವರ ಜೊತೆಯಲ್ಲಿ ಸರಸ್ವತಿಯ ಗಂಡನ ತಂಗಿ ಕಾಂತಿ ಕೂಡ ಬಂದು ಉಳಿದುಕೊಂಡಿದ್ದಳು. ಅವಳಿನ್ನೂ ಪಿಯುಸಿ ಓದುತ್ತಿದ್ದಳು. ಊರಿನಲ್ಲಿ ಚೆನ್ನಾಗಿರೋ ಕಾಲೇಜು ಇಲ್ಲದ ಕಾರಣ ಸರಸ್ವತಿಯ ಗಂಡ ರಂಜಿತ್ ಅವಳನ್ನು ನಗರಕ್ಕೆ ಕರೆತಂದಿದ್ದ. ಕಾಂತಿ ಬಂದ ಮೇಲಿಂದ ಸರಸ್ವತಿಗೆ ಸ್ವಲ್ಪ ಸಂತೋಷವಾಯಿತು. ಯಾಕೆಂದರೆ ರಂಜಿತ್ ಆಗಾಗ ಬಿಸಿನೆಸ್ ಟ್ರಿಪ್ ಅಂತ ಹೊರಗಡೆನೆ ಇರುತ್ತಿದ್ದ. ಅವಾಗ ಒಬ್ಬಳೇ ಇರುತ್ತಿದ್ದ ಸರಸ್ವತಿಗೆ ಈಗ ಒಳ್ಳೆಯ ಕಂಪನಿ ಸಿಕ್ಕಿದಂತಾಯಿತು. ರಂಜಿತ್ ಕೂಡ ಅದೇ ಉದ್ದೇಶದಿಂದ ಕಾಂತಿಯನ್ನು ಕರೆತಂದಿದ್ದ. ಕಾಂತಿ ಬಂದದ್ದು ಸರಸ್ವತಿಗೆ ಒಂದು ರೀತಿಯಲ್ಲಿ ಸಂತೋಷವಾದರೆ ಇನ್ನೊಂದು ರೀತಿಯಲ್ಲಿ ಸ್ವಲ್ಪ ಕಷ್ಟವಾಗಿತ್ತು. ಯಾಕಂದರೆ ಸರಸ್ವತಿ ಸ್ವಲ್ಪ ಗುಟ್ಟು ನಡೆಸುತ್ತಿದ್ದಳು. ಮದುವೆಗೆ ಮುಂಚೆ ಸರಸ್ವತಿ ತುಂಬಾ ಆಟ ಆಡಿದ್ದಳು. ಅವಳ ಬಗ್ಗೆ ಅವಳ ಕಾಲೇಜು ಫ್ರೆಂಡ್ಸ್ ಚೆನ್ನಾಗಿ ತಿಳಿದಿದ್ದರು. ಕಾಲೇಜು ಓದುತ್ತಿರುವಾಗ ಅವಳು ಜಾಸ್ತಿ ಹುಡುಗರ ಜೊತೆ ಸುತ್ತಾಡುತ್ತಿದ್ದಳು. ಅದರಲ್ಲೂ ವಿನೋದ್ ಎಂಬವನು ಅವಳ ಜೊತೆಯಲ್ಲಿ ಜಾಸ್ತಿ ಸಮಯ ಇದ್ದ. ಸುಂದರಿಯಾಗಿದ್ದ ಸರಸ್ವತಿಯ ಮೇಲೆ ಬಹಳ ಜನರ ಕಣ್ಣಿತ್ತು. ಆದರೆ ವಿನೋದ್ ಮಾತ್ರ ಸರಸ್ವತಿಯ ಸ್ನೇಹ ಸಂಪಾದಿಸುವುದರಲ್ಲಿ ಯಶಸ್ವಿಯಾಗಿದ್ದ. ಕಾಲೇಜು ಟೆರೇಸ್ ಮೇಲೆ ಯಾರೂ ಇಲ್ಲದಿರುವಾಗ ಅವರಿಬ್ಬರು ಸೇರುತ್ತಿದ್ದರು. ಅದನ್ನು ಕೆಲವರು ನೋಡಿದ್ದರು. ಹಾಗಾಗಿ ಕಾಲೇಜು ಅಲ್ಲಿ ಅವರಿಬ್ಬರ ಜೋಡಿ ಒಳ್ಳೆ ಫೇಮಸ್ ಆಗಿತ್ತು. ಮೊದಮೊದಲು ಕಾಲೇಜು ಅಲ್ಲಿ ಮಾತ್ರ ನಡೆಯುತ್ತಿದ್ದ ಪ್ರೇಮದಾಟ ಆಮೇಲೆ ವಿನೋದ್ನ ರೂಮಿನವರೆಗೂ ಹೋಗಿತ್ತು. ಅಲ್ಲಿ ನಡೆದಿರುವ ಕೆಲವು ವಿಚಾರಗಳನ್ನು ಸರಸ್ವತಿಯೇ ತನ್ನ ಕೆಲವು ಗೆಳತಿಯರಲ್ಲಿ ಹೇಳಿದ್ದಳು. ಮದುವೆಯಾದ ಹೊಸದರಲ್ಲಿ ಸರಸ್ವತಿಗೆ ತನ್ನ ಕಾಲೇಜು ದಿನಗಳ ಸುಂದರ ಕ್ಷಣಗಳು ಆಗಾಗ ಕಣ್ಮುಂದೆ ಬರುತ್ತಿದ್ದವು. ಗಂಡ ಬೇರೆಯಾಗಾಗ, ಕೆಲಸದ ಮೇಲೆ ಬೇರೆ ಊರುಗಳಿಗೆ ಹೋಗುತ್ತಿದ್ದಾಗ ಒಬ್ಬಳಿಗೆ ಮನೆಯಲ್ಲಿ ಇರುವುದು ಕಷ್ಟವಾಗುತ್ತಿತ್ತು. ಆದರೆ ಬೇರೆ ದಾರಿ ಇರದೆ ಹೇಗೋ ಕಾಲ ಕಳೆಯುತ್ತಿದ್ದಳು. ಮದುವೆಯ ನಂತರ ತನ್ನ ಹಳೆಯ ಕಾಂಟ್ಯಾಕ್ಟ್ಗಳನ್ನು ಕಟ್ ಮಾಡಿಕೊಂಡಿದ್ದಳು. ಆದರೆ ಈಗ ಒಬ್ಬಳೇ ಸಮಯ ಕಳೆಯುವುದು ಸ್ವಲ್ಪ ಕಷ್ಟ ಅನ್ನಿಸಿದಾಗ ಗಂಡ ಇಲ್ಲದಿರುವ ಸಮಯದಲ್ಲಿ ತನ್ನ ಕೆಲವು ಫ್ರೆಂಡ್ಸ್ಗಳಿಗೆ ತನ್ನ ಹೊಸ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಳು. ತಾನು ಫೋನ್ ಮಾಡಿದಾಗ ಮಾತ್ರ ಮಾತನಾಡಲು ಹೇಳಿ ಸೀಕ್ರೆಟ್ ಕಾಯ್ದುಕೊಂಡಿದ್ದಳು. ಹೀಗೆ ಒಂದಿನ ಅವಳ ಗಂಡ ಮೂರು ದಿನ ಬರುವುದಿಲ್ಲ ಎಂದು ತಿಳಿದಾಗ ತಡೆಯಲಾಗದೆ ವಿನೋದ್ಗೆ ಕಾಲ್ ಮಾಡಿಬಿಟ್ಟಳು. ಅವನು ಕಾಲ್ ಮಾಡಿ ಗಂಟೆಗಟ್ಟಲೆ ಮಾತನಾಡಿದ. ಮಾತನಾಡುತ್ತಾ ಇರುವಾಗ ಹಳೆಯ ನೆನಪುಗಳೆಲ್ಲ ಮರುಕಳಿಸಿದವು. ಏನಾದರಾಗಲಿ ಆತನ ಕರೆಸಿಕೊಳ್ಳಬೇಕೆಂದು ವಿನೋದ್ಗೆ ಒಮ್ಮೆ ಮನೆಗೆ ಬರಲು ಹೇಳಿದಳು. ಮೊದಲೇ ಸರಸ್ವತಿಯ ಬಗ್ಗೆ ತಿಳಿದಿದ್ದ ವಿನೋದ್ ಸಂತೋಷದಿಂದ ಅವರ ಮನೆಗೆ ಬಂದನು. ಸಂಜೆ ತನಕ ಅವನ ಜೊತೆ ಕಾಲ ಕಳೆದು ಅವನನ್ನು ಮನೆಗೆ ಕಳುಹಿಸಿಕೊಟ್ಟಳು. ಇದು ಸರಸ್ವತಿ ಒಬ್ಬಳೇ ಇರುವಾಗ ಕೆಲವು ಬಾರಿ ನಡೆಯಿತು. ಸರಸ್ವತಿ ಒಬ್ಬಳೇ ಇರುತ್ತಿದ್ದುದರಿಂದ ಬೇರೆ ಯಾರಿಗೂ ಈ ವಿಷಯ ತಿಳಿಯುತ್ತಿರಲಿಲ್ಲ. ಆದರೆ ಈಗ ಕಥೆಯೇ ಬೇರೆ. ಕಾಂತಿ ಬಂದು ಇವರ ಜೊತೆ ಇರುವುದರಿಂದ ವಿನೋದ್ ನನ್ನ ಕರೆಸಿಕೊಳ್ಳುವುದು ಅಸಾಧ್ಯದ ಮಾತು ಅಂತ ಸರಸ್ವತಿಗೆ ಮನದಟ್ಟಾಯಿತು. ಆದರೆ ಮನಸ್ಸು ಕೇಳಬೇಕಲ್ಲ, ಅದಕ್ಕಾಗಿ ಸರಸ್ವತಿ ಒಂದು ಪ್ಲಾನ್ ಮಾಡಿಯೇ ಬಿಟ್ಟಳು. ಸರಸ್ವತಿ ಹೇಗಿದ್ದರೂ ಹೊಸದಾಗಿ ಪಿಯುಸಿ ಮಾಡಲು ಸೇರಿದ್ದಾಳೆ. ಅವಳಿಗೆ ಯಾರಾದರೂ ಟ್ಯೂಷನ್ ಹೇಳಿಕೊಟ್ಟರೆ ಚೆನ್ನಾಗಿರುತ್ತೆ, ಅದಕ್ಕಾಗಿ ವಿನೋದ್ ನನ್ನ ನೇಮಿಸಿದರೆ ಹೇಗೆ ಅಂತ ಆಲೋಚಿಸಿದಳು. ಆಗ ಅವನನ್ನು ಯಾವಾಗ ಬೇಕಾದರೂ ಮನೆಗೆ ಕರೆಸಿಕೊಳ್ಳಬಹುದು ಅಂತ ತೀರ್ಮಾನಿಸಿದಳು. ಗಂಡನ ಬಳಿ ಈ ವಿಷಯ ಪ್ರಸ್ತಾಪಿಸಿದಳು. ಕಾಂತಿ ಹೊಸದಾಗಿ ನಗರಕ್ಕೆ ಬಂದಿದ್ದಾಳೆ. ಅವಳಿಗೆ ಒಮ್ಮೆಲೆ ಓದುವುದು ಕಷ್ಟ ಆಗಬಹುದು, ಹಾಗಾಗಿ ನಾವ್ಯಾಕೆ ಅವಳನ್ನು ಟ್ಯೂಷನ್ಗೆ ಸೇರಿಸಬಾರದು ಅಂತ ಕೇಳಿದಳು. ತನ್ನ ತಂಗಿಯ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸುತ್ತಿರುವ ತನ್ನ ಪತ್ನಿಯನ್ನು ಕಂಡು ರಂಜಿತ್ ಹೆಮ್ಮೆ ಪಟ್ಟನು. ಸರಿ, ನಿನಗಿಷ್ಟವಾದ ಟ್ಯೂಷನ್ಗೆ ಸೇರಿಸು ಅಂತ ರಂಜಿತ್ ತನ್ನ ಹೆಂಡತಿಗೆ ಹೇಳಿದನು. ಅದನ್ನು ಕೇಳಿ ಸರಸ್ವತಿ, ಇಲ್ಲಿ ಹತ್ತಿರದಲ್ಲಿ ಯಾವ ಟ್ಯೂಷನ್ ಕ್ಲಾಸ್ ಇಲ್ಲ, ಆದರೆ ನನಗೆ ಗೊತ್ತಿರೋರು ಒಬ್ಬರಿದ್ದಾರೆ, ನಾನು ಅವರ ಹತ್ತಿರ ಕೇಳಿ ನೋಡುತ್ತೇನೆ ಅಂದಳು. ಅವರು ನಮ್ಮ ಮನೆಗೆ ಬಂದು ಟ್ಯೂಷನ್ ಕೊಡುತ್ತಾರೆ ಅಂದಳು. ರಂಜಿತ್ ಅವಳ ಮಾತಿಗೆ ಒಪ್ಪಿದನು. ತನ್ನ ತಂಗಿಯ ಸಲುವಾಗಿ ನೀನು ಎಷ್ಟೊಂದು ಕೇರ್ ಮಾಡುತ್ತಿದ್ದೀಯ ಅಂತ ಅವಳನ್ನು ಹೊಗಳಿದನು. ನಮ್ಮ ಕಾಂತಿಗಾಗಿ ಇಷ್ಟನ್ನು ಮಾಡದಿದ್ದರೆ ಹೇಗೇರಿ ಅಂತ ನಾಟಕ ಆಡಿದಳು. ಗಂಡನ ಒಪ್ಪಿಗೆ ಸಿಕ್ಕಿದ್ದುದಕ್ಕಾಗಿ ಸಂತೋಷಪಟ್ಟಳು. ವಿನೋದ್ಗೆ ಕಾಲ್ ಮಾಡಿ ತಾನು ಮಾಡಿರುವ ಪ್ಲಾನ್ ಬಗ್ಗೆ ಹೇಳಿದಳು. ಟ್ಯೂಷನ್ ಕೊಡೋ ನೆಪದಲ್ಲಿ ತನ್ನ ಮನೆಗೆ ಇನ್ನು ಮೇಲೆ ಯಾವಾಗ ಬೇಕಾದರೂ ಬರಬಹುದು ಅಂದಳು. ವಿನೋದ್ಗೂ ಕೂಡ ಸಂತೋಷವಾಯಿತು.
ರಂಜಿತ್ ಇಲ್ಲದಿರುವ ಸಮಯದಲ್ಲಿ ವಿನೋದ್ ನನ್ನ ಸರಸ್ವತಿ ಮನೆಗೆ ಕರೆಸಿದಳು. ಕಾಂತಿ ಕಾಲೇಜು ಮುಗಿಸಿ ಮನೆಗೆ ಬಂದಾಗ ಅತ್ತಿಗೆ ಯಾವುದೋ ಗಂಡಸಿನ ಜೊತೆ ನಗುನಗುತ್ತಾ ಮಾತನಾಡುತ್ತಿರುವುದನ್ನ ಕಾಂತಿ ನೋಡಿ ಆಶ್ಚರ್ಯಪಟ್ಟಳು. ಅವಳನ್ನು ಕಂಡ ಸರಸ್ವತಿ ವಿನೋದ್ ನನ್ನ ಪರಿಚಯ ಮಾಡಿಕೊಟ್ಟಳು. ಇನ್ನು ಮೇಲೆ ಇವರು ನಿನಗೆ ಟ್ಯೂಷನ್ ಹೇಳಿಕೊಡುತ್ತಾರೆ, ಅವರು ಹೇಳಿದ ಹಾಗೆ ಕೇಳಬೇಕು ಅಂದಳು. ಕಾಂತಿ ಆಯ್ತು ಅಂತ ಒಪ್ಪಿಕೊಂಡಳು. ಸರಿ, ನೀವು ಹೋಗಿ ರೂಮ್ ಅಲ್ಲಿ ಓದಿಕೊಳ್ಳಿ, ನಾನು ನಿಮಗೆ ಕಾಫಿ ಮಾಡಿ ತರುತ್ತೇನೆ ಎಂದು ಸರಸ್ವತಿ ಅಡುಗೆ ಮನೆ ಕಡೆ ನಡೆದಳು. ವಿನೋದ್ ನೋಡಲು ಚೆನ್ನಾಗಿದ್ದನು. ಕಾಂತಿ ಅವನನ್ನು ಒಮ್ಮೆ ಮೇಲಿಂದ ಕೆಳಗೆ ಗಮನಿಸಿದಳು. ಅವಳ ನೋಟವನ್ನು ನೋಡಿ ವಿನೋದ್ ಏನ್ ನೋಡ್ತಾ ಇದ್ದೀಯಾ ಅಂತ ಕೇಳಿದ. ಏನಿಲ್ಲ ಅಂತ ತಲೆ ತಗ್ಗಿಸಿದಳು. ಇನ್ಮೇಲೆ ನನ್ನತ್ರ ಯಾವ ಸಂಕೋಚ ಇರದೆ ಮಾತನಾಡಬೇಕು ಅಂದನು. ಕಾಂತಿ ಆಯ್ತು ಎಂದು ತಲೆ ಅಲ್ಲಾಡಿಸಿದಳು. ವಿನೋದ್ ಕಾಂತಿಗೆ ಒಂದು ಚಾಪ್ಟರ್ ಬಗ್ಗೆ ವಿವರಿಸಿ ಅವಳಿಗೆ ಬರೆಯುವ ಕೆಲಸ ಕೊಟ್ಟನು. ಅವಳು ಬರೆಯುತ್ತಿರುವಾಗ ಅವಳ ಸೌಂದರ್ಯವನ್ನು ಕಣ್ಣಲ್ಲೇ ಅರೆದು ಕುಡಿಯುತ್ತಿದ್ದನು. ಅವನ ದೃಷ್ಟಿ ಕಾಂತಿಗೆ ಸ್ವಲ್ಪ ಮುಜುಗರ ತರಿಸುವಂತಿತ್ತು. ಆದರೂ ತನ್ನ ತಾನು ಬಿಸಿ ಆದಳು. ಹೀಗೆ ಒಂದೆರಡು ದಿನ ಕಳೆಯಿತು. ವಿನೋದ್ ಸಮಯ ಸಿಕ್ಕಾಗಲೆಲ್ಲ ಕಾಂತಿಯ ಕೈ ಹಿಡಿದು ಮಾತಾಡೋದು, ಬೆನ್ನು ತಟ್ಟೋದು ಮಾಡುತ್ತಿದ್ದನು. ಕಾಂತಿಗೆ ವಿನೋದ್ ಸ್ವಲ್ಪ ಜಾಸ್ತಿಯೇ ಸಲುಗೆ ತೆಗೆದುಕೊಳ್ಳುತ್ತಿದ್ದಾನೆ ಅಂತ ಅನ್ನಿಸಿದಾಗೆಲ್ಲ ವಿನೋದ್ ಇದ್ದಕ್ಕಿದ್ದಂತೆ ಸೀರಿಯಸ್ ಆಗಿರೋ ತರ ಇರುತ್ತಿದ್ದನು. ಹಾಗಾಗಿ ಕಾಂತಿಗೆ ಅವನ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ಆಗಲಿಲ್ಲ. ದಿನ ಕಳೆದಂತೆ ವಿನೋದ್ ತನ್ನನ್ನು ಮುಟ್ಟಿ ಮಾತನಾಡಿಸುವುದನ್ನು ಕಾಂತಿ ತನಗೆ ಅರಿವಿಲ್ಲದೆಯೇ ಇಷ್ಟಪಡಲು ಆರಂಭಿಸಿದಳು. ಅಷ್ಟಕ್ಕೋ ಅವಳ ವಯಸ್ಸೆ ಅಂತದ್ದು, ಗೊಂದಲದಲ್ಲೂ ಸುಖ ಕಾಣುವ ವಯಸ್ಸು ಅದು. ಹೀಗೆ ಟ್ಯೂಷನ್ ಚೆನ್ನಾಗಿ ನಡೆಯುತ್ತಿತ್ತು. ಕಾಂತಿಗೊಂದು ಆಶ್ಚರ್ಯ ಕಾದಿತ್ತು. ಮುಂದಿನ ಭಾಗದಲ್ಲಿ ಅದರ ಬಗ್ಗೆ ನೋಡೋಣ. ನಮಸ್ಕಾರ.